ಇವ್ರೇನೋ ಪ್ಲಾನ್ ಮಾಡಿದಾರ ಅನ್ಸುತ್ತೆ ಬಾಸು. ಈ ಬಾರ್ ನನ್ನ ಹೆಸರಿಗೆ ಮಾರ್ಟ್ಗೇಜ್ ಮಾಡಿದ್ದಾರೆ. ನನ್ ಗೊತ್ತಿಲ್ಲದೆ ನೀನು ಮಾರ್ತಿದ್ಯಾ, ಅದಕ್ಕೆ ನಾನು ಈ ರೀತಿ ನಡ್ಕೋಬೇಕಾಯ್ತು. ಒಂದ್ ಕೆಲಸ ಮಾಡೋಣ, ಇವತ್ತು ಇಲ್ಲ ಆಗಿರೋ ಎಲ್ಲಾ ರೀತಿಯ ನಷ್ಟ ಮತ್ತೆ ನಮ್ಮವ್ರಿಗೆ ಏಟಾಗಿದ್ದು ಅದಕ್ಕೆ ಮೆಡಿಸಿನ್ ಮಾಡಿಸಿರೋದು ಎಲ್ಲ ಲೆಕ್ಕ ಸೇರಿಸಿ ನಿಮ್ಮಪ್ಪಂಗ್ ತಗೊಂಡು ಹೋಗಿ ಕೊಡು. ಆಮೇಲೆ ನಿಮ್ಮಪ್ಪಂಗ್ ಹೇಳು, ಇವತ್ತಿನ ತಾಂಡವನ್ ಬಾರ್ ನಲ್ಲಿ ಐಟಮ್ ಡ್ಯಾನ್ಸ್ ಬಾಸ್ ದಿತ್ತು ಅಂತ ಹೇಳು. ಏನಂದೆ, ಕರ್ನಾಟಕದಲ್ಲಿ ನನ್ನನ್ನು ನೋಡಿ ಯಾರು ಅಂತ ಕೇಳಿದ ಮೊದಲನೇ ವ್ಯಕ್ತಿ ನೀನೇ ಕಣೋ. ನಿನ್ನ ಸಪರೇಟ್ ಆಗಿ ನೋಡ್ಕೋತೀನಿ ಕಣ. ನೀವೇನ ಕೊಡ್ಕೊಳಕ್ ಬಂದಿದ್ದು? ಹೌದು. ಇವಾಗ ಅರ್ಥ ಆಯ್ತಲ್ವಾ, ಇನ್ ಯಾವತ್ತೂ ಈ ಕಡೆ ಬರಬೇಡಿ. ಅಣ್ಣ, ಬಾಸ್ ಫೈಟ್ ನಾ ಫೇಸ್ಬುಕ್ ಅಲ್ಲಿ ಪೋಸ್ಟ್ ಮಾಡೋಣ. ಯಾಕೆ? ಇಷ್ಟು ಜನ ಹೊಡೆದಾಕಿರೋ ಬಾಸ್ಗೆ ಗೋಲ್ಡನ್ ಲೈಕ್ಸ್ ಬರುತ್ತಣ್ಣ, ಬಾಸ್ ಇನ್ನು ಫೇಮಸ್ ಆಗ್ಬಿಡ್ತಾರೆ. ಆಕ್ಷನ್ ಕಾಮಿಡಿ ಮಾಸ್ ಅಲ್ಲೂ ಬಾಸ್ ಕಿಂಗು. ನಾನು ನೀನು ಯಾವ ಲೆಕ್ಕ ಅಣ್ಣ? ಈ ತರ ಕೇಸಿಂದ ಆಚೆ ಹೇಗೆ ಬರ್ಬೇಕು ಅನ್ನೋ ಅಡ್ವೈಸ್ ನ ನೀನ್ ನನಗೆ ಕೊಡ್ಬೇಕಾಗಿಲ್ಲ. ಇವಾಗ ನನ್ನ ಮೇಲಿರೋದು ಮಾಮೂಲಿ ಸಿವಿಲ್ ಕೇಸ್ ಅಲ್ಲ, ನೀನ್ ಮಾಡ್ತಿರೋ ಕೆಲಸದಿಂದ ಲಾಭಕ್ಕಿಂತ ನನಗೆ ನಷ್ಟನೇ ಜಾಸ್ತಿ ಆಗ್ತಿದೆ. ಆ ಬಾರ್ನ ಅಡ ಇಟ್ಟು ಲಕ್ಷ ಲಕ್ಷ ತಗೊಂಡಿದ್ದೀನಿ, ನಿನ್ನಿಂದ ನನಗೆ 10 paisa ಉಪಯೋಗ ಇಲ್ವಲ್ಲೋ. ನನ್ನ ಮಗನಾಗಿ ನನಗೊಂದು ಮಾತು ಕೊಡು, ಯಾವುದಾದ್ರೂ ಬಿಸ್ನೆಸ್ ನೋಡಿಕೊಂಡು ಇಲ್ಲಿಂದ ಹೊರಟೋಗೋ. ನನ್ನ ಪ್ರಾಬ್ಲಮ್ ಎಲ್ಲ ಹೇಗೆ ಕ್ಲಿಯರ್ ಮಾಡ್ಕೋಬೇಕು ಅಂತ ನನಗೆ ಗೊತ್ತು.